ಹುಕ್ಕೇರಿ ತಾಲೂಕಿನಲ್ಲಿ ಇವತ್ತು ನಡೆದ ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೇಳೆಯಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಹುಕ್ಕೇರಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಬಿ ಪಾಟೀಲ್ ಕತ್ತಿ ಅವರ ಮನೆತನದ ವಿರುದ್ಧ ನೇರವಾಗಿ ಮಾತನಾಡಿದ್ದಾರೆ. ಕತ್ತಿ ಈ ಕ್ಷೇತ್ರದ ಸಚಿವರಾಗಿ 20 ವರ್ಷಗಳ ಕಾಲ ಹುಕ್ಕೇರಿ ಮತಕ್ಷೇತ್ರದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದಿತ್ತು, ಆದರೆ ತಾವು ಇಲ್ಲಿಯವರೆಗೆ ಮಾಡಿರುವುದು ಮಾತ್ರ ತಮ್ಮ ಸ್ವಾರ್ಥಕ್ಕಾಗಿ. ಏಕೆಂದರೆ ಹುಕ್ಕೇರಿ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕೂಡ ಇವರು ಮಾಡಿರುವುದಿಲ್ಲ. ಕೆಲಸವನ್ನು ಕೂಡ ಸರಿಯಾಗಿ ಮಾಡಿಸದೆ ಸರ್ಕಾರದಿಂದ ಬಂದ ಹಣವನ್ನು ತಮ್ಮ ಖಜಾನೆಗೆ JCP ತರಿಸಿ ಹಣ ಎಳೆದುಕೊಂಡು ಮನೆ ತುಂಬಿಸಿಕೊಂಡಿದ್ದಾರೆ. ಸಂಕೇಶ್ವರದ ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆ ಮತ್ತು ಸಹಕಾರಿ ವಿದ್ಯುತ್ ನಿಗಮ PLD ಬ್ಯಾಂಕ್ ಹೀಗೆ 10 ಹಲವಾರು ಸಂಸ್ಥೆಯಿಂದ ನೇರವಾಗಿ ರೈತರಿಗೆ ಅನ್ಯಾಯ ಎಸೆದು ತಮ್ಮ ಸ್ವಾರ್ಥಕ್ಕಾಗಿ ಬದುಕಿದ್ದಾರೆ. ಇದು ಅಲ್ಲದೆ ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಮಾಡಿಸುವಗೋಸ್ಕರ 500 ಕೋಟಿ ಅನುದಾನದಲ್ಲಿ ಮಾಡಿರುವ ಈ ಒಂದು ಸರ್ಕಲ್ ನೋಡಿದರೆ ಯಾರಿಗೂ ನಂಬಲಿಕೆ ಆಗುವುದಿಲ್ಲ. ನಾನು 2.5 ಕೋಟಿಯಲ್ಲಿ ಈ ಕಾಮಗಾರಿಯನ್ನು ಮಾಡಿ ಮುಗಿಸುತ್ತಿದ್ದೆ, 5 ಕೋಟಿ ಹಣವನ್ನು ಇಂತಹ ಕಾಮಗಾರಿಗಳಿಗೆ ಮಾಡಿದ್ದಾರೆ ಎಂದು ನಂಬಲಿಕೆ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಇದು ನಾಚಿಕೆಗೇಡಿನ ಸಂಗತಿಯಾಗಿದ್ದು, ಆದ್ದರಿಂದ ತಮ್ಮ ಕಾರ್ಖಾನೆ ಹೇಗೆ ಸುಂದರವಾಗಿದೆಯೋ ಹಾಗೆ ಮೊದಲು ಹಿರಣ್ಯಕೇಶಿ ಶುಗರ್ ಸಕ್ಕರೆ ಕಾರ್ಖಾನೆ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಪ್ರಥಮವಾಗಿತ್ತು. ಅದನ್ನು ಇಂಥವರ ಕೈಯಲ್ಲಿ ಕೊಟ್ಟು ಅದರ ಹೆಸರನ್ನು ಅಳಿಸುವಂತಾಗಿದೆ. ಈಗಿರುವ ಕಾರ್ಖಾನೆಯ ಸ್ಥಿತಿ ನೋಡಿದರೆ ತಮ್ಮ ಸ್ವಾರ್ಥಕ್ಕಾಗಿ ಇಂತಹ ಹೆಸರು ಮಾಡಿರುವ ಕಾರ್ಖಾನೆಯ ಹೆಸರನ್ನು ಇದ್ದು ಇಲ್ಲದಂತಾಗಿದೆ ಎಂದು ಮಾತನಾಡಿದ ಅವರು. ಆದ್ದರಿಂದ ಇಂತಹ ಕೆಲಸವನ್ನು ಮಾಡಿ ರೈತರಿಗೆ ಹಾಗೂ ತಾಲೂಕಿನ ಮತದಾರರಿಗೆ ಅನ್ಯಾಯವನ್ನು ಮಾಡಿರುವ ಕತ್ತಿ ವಿರುದ್ಧವಾಗಿ ನೇರವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಈ ಸಲ ನನಗೆ ಈ ಒಂದು ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡಿ ಎಂದು ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಜಿಲ್ಲಾ BJP ಅಧ್ಯಕ್ಷರಾದ ಶಶಿಕಾಂತ್, ಹಿರಿಯ ಹಾಗೂ ಮಾಜಿ ಸಚಿವರಾದಂತಹ ಶಶಿಕಾಂತ್ ನಾಯಕ್ ಅವರನ್ನು ಈಗ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಅವರಿಗೆ ಅದ್ಧೂರಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ, ಮುಸಲ್ಮಾನ್ ಬಾಂಧವರಿಂದ, ಪಕ್ಷದ ಮಾರ್ಗದರ್ಶಿಗಳಿಂದ ಸ್ವಾಗತವನ್ನು ಕೋರಲಾಗಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಬಿ ಪಾಟೀಲ್, ಹುಕ್ಕೇರಿ ಬ್ಲಾಕ್ ಪ್ರೆಸಿಡೆಂಟ್ ಆದ ವಿಜಯ್ ಕುಮಾರ್ ರವದಿ, ಸುಭಾಷ್ ನಾಯಕ್ ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಮಣ್ಣು ಅಳೋದು ಕರೆಯೋದು ಮಾಡ್ತಾರೆ. ಮತ್ತೆ ಇನ್ ಬಂದು ಎಲ್ಲಿದ್ದು ದುಡ್ಡು ಬರ್ತೀವಿ ಸುಮ್ಮನೆ ಹೇಳೋದು. ಆ ನಾಯಿಗಳೊಂದವ 2-3, ಆ ನಾಯಿಗೇನೆ ಬೈತಿದ್ರು ಉಮೇಶ್ ಕತ್ತಿ ಅವರು. ಏನ ಕಪ್ಪ ಬಿಸಿ ತುಳಿದ ಬಿಸಿ ಆತ, ಯಾವ ಬಿಸಿ ಗೊತ್ತಿಲ್ಲ. ಬೇದಿಂತರಿಲ್ರಿ ಹಿಂದೆ ಒಂದೂರು ಸರ್ ಸೀನಿಯರ್ ಪತ್ರಿಕಾ ಕರ್ತಾರ ಬೇದಿರ ಸರ್ಕಲ್ದಾಗ ಬೇದಿರಲ್ಲ ಈಗ ಇಂದ್ರಾಜ್ ಚಂದ್ರ ಅವ್ರೇನ ಈ ಹುಕ್ಕೇರಿ ಸರ್ಕಲ್ ನಿಮ್ಗೆ ಸಾಮಾನ್ಯವಾಗಿ ಕರ್ಸಾಗಿರ ಐದು ಸರ್ಕಲ್ಕ ಐದುವರಿ ಕರ್ಸಾಕತ್ತೀನ್ರಿ ಯಾಕಟ್ಟ ಮಾಡವ್ರಿ ಹೇಳಿದ ಎರಡು ತಿನ್ನೋದಕ್ಕೇನೆ ಮಿತಿ ಮಿತಿ ಎಲ್ಲ ಮತ್ತು ಇಂದ್ರ ಚಂದ್ರ ಸತ್ಯ ಹರಿಚಂದ್ರ ಅದು ಭಾಷೆ ನಿಂತಿರಲ್ರಿ ತಾಕಂತಿದ್ರೆ ಹುಕ್ಕೇರಿಯಾಗಪ್ಪ ನಾ ಉತ್ತರ ಕೇಳಿದ ಪ್ರಶ್ನೆ ಬರಿ ಇನ್ನೂ ಬಹಳ ಮಾತಾಡ ಮುಂದೆ ತೂಕ ಇರಬೇಕು, ಬ್ಯಾಲೆನ್ಸ್ ಇರಬೇಕು, ನಾಲಿಗೆ ನಮ್ಮ ಸಂಸ್ಕಾರವನ್ನು ಹೇಳ್ತಿತ್ತು. ಅಚ್ಚಾ ಪುಚ್ಚಾ ಮಾತಾಡಬಾರ್ದು. ಎಲೆಕ್ಷನ್ ಬಿದ್ದಾಗ ಕಾಯಿ ಮುಗಿದು ಕಾಲು ಬೆಳೆದು ಎಲೆಕ್ಷನ್ ಆದ್ಬೇಕ ಭಾಷೆ ಬೇರೆ ನಮ್ಮದೆಲ್ಲ ಒಂದೇ ಭಾಷೆ. ಇವತ್ತು ಹುಕ್ಕೇರಿ ಕ್ಷೇತ್ರ ಅವರಿಂದ ಇವತ್ತು ಹಾಳಾಗಿದೆ. ಶಶಿಕಾಂತ್ ನಾಯಕರ ಬ್ಯಾಸತ್ತು ಇವತ್ತು ಬಂದ ನಮ್ಮ ಕಡೆ ಅವರು ಕೆಲಸ ಮಾಡುವಂತ ಪ್ರವೃತ್ತಿ ಇದ್ದಂತ ನಾವ್ಯಾರಾದ್ರ ಯಾರ ಸಹೋದರ ಬಾಯಿ ತಪ್ಪಿದ್ದೀವ ಜೀವ ಮಾಡ್ತಾ ಇದ್ದೀವಿ. ಬಟ್ ಇವತ್ತು ಪಕ್ಷದ ವಿರುದ್ಧ ಅವರು ಆಡಳಿತದ ದುರ್ನಡತೆ ಬಗ್ಗೆ ಅವ್ರ ಆಡಳಿತ ವೈಖರಿ ಬಗ್ಗೆ ನಾ ಬೈತೆ ಟೀಕಾ ಮಾಡ್ತೀವಿ. ವೈಯಕ್ತಿಕವಾಗಿ ಟೀಕಾ ಮಾಡ್ತೀವಿ, ಯಾವಾಗಲೂ ಯಾವ ಮುಡಿಸಲು ಮಾಡ್ತಾರೆ. ಗೌರವವಾಗಿ ಕಾಣಬೇಕು ನಮ್ಮ ಗುರಿಗಳು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನೂ ಬಹಳ ಮುಂದಿನ ದಿನಗಳು ಹೇಳ್ತೇನೆ ನಾನು ಕಮ್ಮಿಗಳು ಹಾಗಾದ್ರೆ ನೋಡಿ ಹೇಳ್ರಿ. ನೀವು ಪತ್ರಿಕಾ ಒಂದು ಪೇಪರ್ ತುಂಬಿದ್ದೆ ಯಾವ ಬರ್ಬೇಕಾದ್ರೆ ಯಾವ ಹಾಕ್ಬೇಕಲ್ಲ ನೀವು ಬರ್ತೀವಿ.
ಇವರು ಎಡಿಟ್ ಮಾಡಿ ಹಾಕ್ತಾರೆ, ಇವರು ಕಟ್ ಮಾಡಿ ಕಟ್ ಮಾಡಿ ಅಟ್ಟ ಅಟ್ಟ ಕತ್ತಿ ಅವ್ರು ಗುರುತು ತೆಗಿತಾರ್ರಿ, ನಮ್ಮ ಅಟ್ಟ ಹಾಕ್ತಾರೆ. ಇದ್ದೇವತ್ತಾರೆ ಸಣ್ಣ ತಟ್ಟೆ ಕೊಟ್ಟು ಇದಿರೋ ಒತ್ತಾಯದಿಂದ ಹೇಳೋದು ಬೇರೆ, ಪ್ರೀತಿಯಿಂದ ಅವ್ರು ಹೇಳ್ತಾರಲ್ಲ ಇದು ಬೇರೆ. ಇದು ಪ್ರೀತಿ ವಿಶ್ವಾಸ ಕಲ್ಸ್ಕೊಂಡು ಬಂದು ಜನರಿಗೆ ಕೆಲಸ ಇವತ್ತು ಯಾವತ್ತೂ ಎಲೆಕ್ಷನ್ ಆದ್ರೂ ಬಿಟ್ಟಿಲ್ಲ, ಮುಂದೆ ಬಿಡುದು. ಅದು ನಮ್ಮ ಮನೆತನದ ಜನ್ಮ ಸಿದ್ಧ ಹಕ್ಕ. ಇವ್ರು ಹಂಗ ವ್ಯಾಪಾರ ಮಾಡಿದ್ರು ನಾವು ಏಟ ಅನ್ಯಾಯ ರೀ. ಇವತ್ತು ಬಂದಿದ್ದ ನಿನ್ನೆ ನಮ್ಮ ಎಲೆ ಅವನು ನಿರ್ವಹಣೆ ಮುಸಲ್ಮಾನ್ ಬಾಂಧವ ಹುಡುಗ, ನಮ್ಮಪ್ಪ ಒಂದು 10 ಲಕ್ಷ ಬಂದಿತ್ತೀನಿ, ನನಗೆ 8 ಲಕ್ಷ ಕೊಡ್ತಾರೆ. ಅದಕ್ಕ ಸುಳ್ಳಿದ್ರೆ ಹೇಳ ಅವ್ರು, ನಾ ಮಾಡಿಸ್ತೀನಿ ಆರೋಪಗಳು, ಅದನ್ನ ಸಾಬೀತು ಮಾಡಿಸ್ತೀನಿ. ಇಲೆಕ್ಟ್ರಿಕ್ ಆಗಿ ಇದ್ದಂತ ನೌಕರಸ್ಥರು ಬರೀ ಪೇಪರ್ ನೋಡೋಣ, ಯಾವ ಚಾಲೆಂಜ್ ಕೊಡ್ತೀನಿ ಬಿಲ್ ಅಂತ ಹೇಳ. 8 ಲಕ್ಷ ರೂಪಾಯಿ ಸರ್ಕಾರ 10 ಲಕ್ಷ ಬಂದಂತ ಇದನ್ನ ಕೇವಲ ಇವರು 2 ಲಕ್ಷ ರೂಪಾಯಿ ಕೊಟ್ಟ ಅವ್ರು ಕಳಿಸಿಕೊಟ್ಟಿದ್ದಾರೆ. ಬಡವರು ಹೊಟ್ಟೆ ಮೇಲೆ ಏನು ಅದಕ್ಕೆ ಅನ್ಯಾಯ. ಅರಿಯರ್ಸ್ ಅವ್ರು ಬರ್ಬೇಕಂತ ಇನ್ನೂ. ಬ್ಯೂರೋ ರಿಪೋರ್ಟ್, LS ಕಾಳಿ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.